ಇದೆಲ್ಲ ಆಗಿ 2024 ಹೊತ್ತಿಗೆ ನನ್ನ ತಲೆಮಾರು ಇದನ್ನೆಲ್ಲ ಗುರುತಿಸೋಕ್ಕೆ ನಾವು 60 ವರ್ಷದಲ್ಲಿ ಏನೇನ ಇವೆಲ್ಲ ಸೋಲ್ತಾ ಇದ್ದಾಗ ಇಲ್ಲಿ ಇಷ್ಟೊಂದು ಮಟ್ಟಕ್ಕೆ ಇಷ್ಟೊಂದು ಸೋತೋಗ್ಬಿಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲದೆ ಇರೋಂಥಕ್ಕೆ ಬಂತು. ಕೈಗಾರಿಕಾ ಕ್ರಾಂತಿ ನಮ್ಗೆ ಹೇಳ್ಕೊಟ್ಟಿದ್ದೇನು ಅಂದ್ರೆ ನಾವೆಲ್ಲ ಇಡೀ ಪ್ರಪಂಚ ಸಫಿಷಿಯನ್ಸಿ ಮಾತಾಡ್ತಾ ಇದ್ವಿ, ಸ್ವಾವಲಂಬನೆ ಆಗೋದು ಅಲ್ಬತ್ತೋದ್ರು ಮಾತಾಡ್ತಿದ್ದಾಗ ಕೈಗಾರಿಕಾ ಕ್ರಾಂತಿ ಸಫಿಷಿಯನ್ಸಿ ಅಲ್ಲ, ನಮಗೆ ಎಫಿಷಿಯನ್ಸಿ ಬೇಕು ಅಂತ. ಎಫಿಷಿಯಂಟ್ ಆಗಬೇಕು, ಹೆಚ್ಚೆಚ್ಚು ಉತ್ಪತ್ತಿ ಆಗಬೇಕು, ಎಲ್ಲ ಒಂದೇ ಥರ ಕಾಣಬೇಕು, ಯಾವುದರಲ್ಲೂ ಭಿನ್ನತೆ ಇರಬಾರ್ದು. ಎಫಿಷಿಯನ್ಸಿ ಇವತ್ತು ನಾನು ಗುರುಪ್ರಸಾದ್ ಶೆಟ್ಟಿಯವ್ರ ಜೊತೆ ಮಾಡ್ತಾ ಇದ್ದೇನೆ, ಎಫಿಷಿಯನ್ಸಿನ ಇವತ್ತು ನಮಗೆ ದೊಡ್ಡ ಒಂದು ಶಾಪ ಆಗ್ಬಿಟ್ಟಿದೆ. ಎಫಿಷಿಯನ್ಸಿ ದೃಷ್ಟಿಯಿಂದ ನೋಡಿದ್ರೆ ಕಡಿಕೆ ಟ್ರಸ್ಟಿನಲ್ಲಿ ತಯಾರಾಗ್ತಕ್ಕಂಥ ಬಟ್ಟೆಗಳು, ಮೇಲ್ಕೋಟೆಯ ಜನಪದ ಕಾರ್ಯಾಗಲಿ, ಕೈಯಲ್ಲಿ ಮಾಡೋ ಕುಂಬಾರ ಮಾಡೋ ಮಡಿಕೆಯಾಗಲಿ, ಒಬ್ಬ ಬುಟ್ಟಿ ಹಿಡಿಯೋದಾಗಲಿ, ಇವ್ಯಾವುದು ಲೆಕ್ಕಕ್ಕೆ ಎಫಿಷಿಯನ್ಸಿ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಬಿಸಾಕುವಂಥ ಕೌಶಲ್ಯಗಳು ಅನ್ನೋ ತೀರ್ಮಾನಕ್ಕೆ ಎಫಿಷಿಯನ್ಸಿ ನಮ್ಮನ್ನು ತಂದುಬಿಟ್ಟಿದೆ. ಇನ್ನೊಂದು ಗಾದೆ ನಿಮಗೆ ಅಲ್ಲಿಗೂ ಬರ್ತಿದೆ, ಕೆಟ್ಟು ಪಟ್ಟಣ ಸೇರು ಅನ್ನೋ ಒಂದು ಗಾದೆಯನ್ನು ಕೇಳ್ತೀನಿ. ನಾನು ಕಳೆದ ಒಂದು 20 ವರ್ಷದ ತನಕ ಕೆಟ್ಟ ಪಟ್ಟಣ ಸೇರುವುದನ್ನು ಏನು ಅಂದ್ಕೊಂಡಿದ್ದೆ ಅಂದರೆ ಹಳ್ಳಿಗಿರೋದು, ಜೂಜಾಡೋದು, ಇಸ್ಪೀಟಾಡೋದು, ಚೀಟಿ ನಡೆಸಿಟ್ಕೊಳ್ಳೋದು, ಹೆಂಡ ಕುಡಿಯೋದು, ಯಾರು ಹೆಣ್ಮಕ್ಳಿಗೆ ಛೇಡಿಸೋದು, ಇವೆಲ್ಲ ಮಾಡಿ ಊರ ಜನಕ್ಕೆ ಚೀತು ಚೀತು ಅಂತ ಉಳಿಸ್ಕೊಂಡು ಒಂದು ದಿವಸ ಊರು ಬಿಟ್ಟುಬಿಟ್ಟು ಮಣಿಪಾಲಕ್ಕೋ ಮಂಗಳೂರಿಗೋ ಸೇರ್ಕೊಳ್ಳೋದು ಅಥವಾ ಬಾಂಬೆಗೆ ಹೋಗ್ಬಿಡೋದು ಕೆಟ್ಟ ಪಟ್ಟಣ ಸೇರು ಅನ್ನೋ ಗಾದೆ ನಾನು. ಆಮೇಲೆ ನನಗೆ ಅರ್ಥ ಆಯಿತು, ಕೆಟ್ಟ ಪಟ್ಟಣ ಸೇರೋದು ಅಂತಂದರೆ ನಿಮ್ಮ ಕೈಲಿರ್ತಕ್ಕಂಥ ಕೌಶಲ್ಯಗಳೇನಿದೆ, ನಿಮ್ಮ ಕೈಲಿರ್ತಕ್ಕಂಥ ಸ್ಕಿಲ್ಗಳೇನಿದೆ ಅದನ್ನು ಕಳ್ಕೊಂಡು ಬಿಟ್ಟರೆ ನಿಮ್ಮ ಹಳ್ಳಿ ಬರ್ಕಕ್ಕಾಗೋದು. ಹಳ್ಳಿ ಇಡೀ ಹಳ್ಳಿಯವರೆಗೂ ಕೌಶಲ್ಯ ಆಧಾರಿತ ಜೀವನ, ಇಡೀ ಹಳ್ಳಿ ನಿಂತಿರೋದೇ ನಮ್ಮ ಕೈಯಲ್ಲಿರ್ತಕ್ಕಂತಹ ಕೌಶಲ್ಯಗಳು. ಒಂದು ಸಲ ನೇಕಾರನ ಮಗ ನೇಕಾರಿಕೆಯ ಕೌಶಲ್ಯವನ್ನು ಕಳ್ಕೊಂಡು ಬಿಟ್ರೆ ಅವನು ಮಣಿಪಾಲಕ್ಕೆ ಬರಬೇಕು ಮುಂಬೈಗೆ. ಒಬ್ಬ ಕುಂಬಾರನ ಮಗ ಕುಂಬಾರಿಕೆಯ ಕೌಶಲ್ಯವನ್ನು ಬಿಟ್ಬಿಟ್ರೆ ಅವನು ಮಣಿಮಾಲಕ್ಕೆ ಹೋಗ್ಬೇಕು ಬಾಂಬೆಗೆ. ಒಬ್ಬ ಮೇದರ ಮಗ ತನ್ನ ಕೌಶಲ್ಯವನ್ನು ಕಳ್ಕೊಂಡ್ಬಿಟ್ರೆ ಅವನು ಮಣಿಪಾಲಕ್ಕೆ ಹೋಗ್ಬೇಕು ಮುಂಬೈಗೆ ಹೋಗ್ಬೇಕು, ಇಲ್ಲಿ ಬಂದು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗೋ ಅಥವಾ ಸ್ವಿಗ್ಗಿ ಬಾಯ್ ಆಗೋ ಈ ಥರದ ಚೀಪ್ ರೇಟ್ ಕೆಲಸಗಳನ್ನು ಮಾಡುವಂಥ ಸ್ಥಿತಿಗೆ ಕೆಟ್ಟ ಪಟ್ಟಣ ಸೇರು ಅನ್ನೋದು ನಿಮ್ಗೆ ಎಷ್ಟೋ ವರ್ಷದಿಂದ ಅರ್ಥ. ಯಾರು ನಮ್ಮ ಹಳ್ಳಿಯಿಂದ ಊರಿಗೆ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ಆ ಹುಡುಗರಿಗೆ ಬೇರೆ ಯಾವ ಕೌಶಲ್ಯವನ್ನು ಕಲಿಯಬೇಕಾದ ವಯಸ್ಸಿನಲ್ಲಿ ಯಾವ ಕೌಶಲ್ಯವನ್ನು ಅವರು ಕಲಿಸದೆ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವೇ ಹುಟ್ಟಾಕಿದ್ದೀವಿ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಏನಿದೆ, ಶಾಲೆ ಕಾಲೇಜುಗಳಿದೆ, ಅವನ ಯಾವ ನಮ್ಮ ಮಕ್ಕಳಿಗೆ ಕೌಶಲ್ಯವನ್ನು ಕಲ್ಕೋಬೇಡ ಅಂತ ಹೇಳ್ತೀವಿ. ಬಹುಶಃ ನೀವು ಸೋಮಪ್ಪನವ್ರನ್ನು ಸಂಜೀವಣ್ಣ ಅವ್ರನ್ನ ಕೇಳಿದ್ರೆ ಕೌಶಲ್ಯ ಎಷ್ಟು ವಯಸ್ಸಲ್ಲಿ ಕಲಿಬೇಕು ಸಂಜೀವಣ್ಣ ಅಂತ ಕೇಳಿದ್ರೆ ಬಹುಶಃ 8 ವಯಸ್ಸಿಗೆ ನೀವು ಶುರು ಮಾಡಬೇಕು, ಅವಾಗ ನೀವು 18 ವರ್ಷ ಆಗೋದು ಒಳ್ಳೆ ನೇಕಾರರಾಗ್ತೀರಿ ಅಂತ ಹೇಳ್ಬೋದು. ಆದರೆ ನಮ್ಮ ದುರಂತ ನೋಡಿ, ನಮ್ಗೆಲ್ಲ ಮಕ್ಕಳನ್ನು 20 ವರ್ಷ ಆಗೋ ತನಕ ಕ್ಲಾಸ್ ರೂಮಲ್ಲಿ ಕೂಡ ಇವಾಗ ಯಾರೋ ವೀಣೆ ನುಡ್ಸೋಕ್ಕೆ ಬಂದಿದ್ದಾರೆ, ವೀಣೆ ನುಡ್ಸೋದನ್ನು ಬಹುಶಃ ಈ ವಯಸ್ಸಲ್ಲಿ ಶುರು ಮಾಡೋದಾರೆ ವೀಣೆ ಬಹುಶಃ 6-8 ವಯಸ್ಸಿಗೋ 10 ವಯಸ್ಸಿಗೋ ವೀಣೆ ನುಡಿಸೋದಕ್ಕೆ ಅಂತಿದ್ದೀನಿ. ಇವತ್ತವ್ರ ಕೈಯಲ್ಲಿ ವೀಣೆ ಸರಸ್ವತಿಯಾಗಿ ಕೂತಿದೆ, ಸಂಜೀವಣ್ಣವ್ರ ಕೈಯಲ್ಲಿ ನೀಗೆ ಸರಸ್ವತಿಯಾಗಿ ಕೂತಿದೆ. ನಮ್ಮ ಶಾಲೆ ಕಾಲೇಜುಗಳು ಯಾವ ಕೌಶಲ್ಯವನ್ನು ನಿಮಗೆ ಕೊಡಬೇಡಿ, ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಿ, ಲ್ಯಾಪ್ಟಾಪ್ ಅಂತ ತಿರುಗಿಸೋದು ಕಲ್ತ್ಕೊಳ್ಳಿ ಅಂತ ಹೇಳ್ಕೊಟ್ಟು ಹೇಳಿಬಿಟ್ಟು ನಮ್ಮ ಮಕ್ಕಳು ಸಂಪೂರ್ಣವಾಗಿ ಕೌಶಲ್ಯಹೀನರಾಗಿ ಆತ್ಮಸ್ಥೈರ್ಯ ಇಲ್ಲದವರಾಗಿ ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಟು ಬರುವಂತಹ ಪರೋಪಜೀವಿಗಳಾಗಿ ಬದುಕುವಂಥ ಒಂದು ಸ್ಥಿತಿಯನ್ನು ಸಮಾಜ ನಿರ್ಮಾಣ ಗಾಂಧಿಗೆ ಕೈಗಾರಿಕಾ ಕ್ರಾಂತಿಯ ನಂತರ ಇಡೀ ಪ್ರಪಂಚ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ಗೊತ್ತಿದ್ದಾಗ ಬಹಳ ಮುಖ್ಯವಾಗಿ ಅನ್ನ, ಅರಿವೆ ಮತ್ತು ಆಸೆ, ಊಟ, ಬಟ್ಟೆ ಮತ್ತು ಶೆಲ್ಟರ್, ಇದು ದಯವಿಟ್ಟು ಕಂಪನಿಗಳ ಕೈಗೆ ಹೋಗ್ದಂಗೆ ಮಾಡ್ರಪ್ಪ, ಇದು ಜನರ ಮಟ್ಟಿಗೆ ಇರಬೇಕು, ಸಮುದಾಯದ ಮಟ್ಟಿಗೆ ಇರಬೇಕು. ಯಾಕೆಂದರೆ ಕಂಪನಿಗಳ ಕೈಗೆ, ಲಾಭ ಹುಡುಗರ ಕೈಗೆ ಅನ್ನ, ಬಟ್ಟೆ ಮತ್ತು ಆಸರೆ ಹೋಗ್ಬಿಟ್ರೆ ನಾಶ ಮಾಡಿಬಿಡ್ತಾರೆ, ಜನರಿಗೆ ಏನೂ ಇಲ್ದಂಗೆ ಮಾಡಿಬಿಡ್ತಾರೆ ಅನ್ನೋ ದೂರದೃಷ್ಟಿ ಇದ್ದಂಥ ಏಕೈಕ ಮನುಷ್ಯ ಭಾರತದಲ್ಲಿ ಪ್ರಪಂಚದಲ್ಲಿ ಇದ್ರೆ ಕ್ರಾಂತಿ. ನೋಡಿ
2024ರ ಮಟ್ಟಿಗೆ ನಮ್ಮ ಮನೆಗಳಲ್ಲಿ ಅಡಿಗೆನೇ ಆಗೋದಿಲ್ಲ. ನಗರದ ಹೆಚ್ಚಿನ ಮನೆಗಳಲ್ಲಿ ಸ್ವಿಗ್ಗಿಗೋ ಇನ್ಯಾವುದಕ್ಕೂ ಆರ್ಡರ್ ಮಾಡಿ ತಿಂದು ತುಂಬ ಇದ್ದೇನೆ. ಬಟ್ಟೆ ಬೇಕು ಅಂದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಒಂದು ಬಟ್ಟೆ ಹಾಕೊಳ್ತೀನಿ, ನಾಳೆ ಬಿಸಾಡ್ತೀನಿ, ತೊಗೊಳ್ತೀನಿ ಬಿಸಾಡ್ತೀನಿ. ಇವತ್ತು ಬಟ್ಟೆನೇ ದೊಡ್ಡ ಒಂದು ಪೊಲ್ಯೂಷನ್ ಆಗಿ ನಮಗೆ ನಿರ್ಮಾಣ. ಹೀಗೆ ಜನರ ಮಟ್ಟಿಗೆ ಸಮುದಾಯದೊಟ್ಟಿಗೆ ಇರಬೇಕಾದಂತಹ ಅನ್ನ ಅರಿವೆ ಮತ್ತು ಆಸನೆ ಇವತ್ತು ಕಂಪನಿಗಳ ಕೈಗೆ ಹೋಗಿ ನಾವೆಲ್ಲರೂ ಕೂಡ ನಮಗೆ ಗೊತ್ತಿಲ್ಲದೇನೆ ನಮ್ಮ ಕೈಗಾಲನ್ನು ಕಟ್ ಹಾಕಿಸ್ಕೊಂಡ್ಬಿಟ್ಟಿದ್ದೆ. ಇನ್ನು ಈಗ ನಮ್ಮ ಸಹೋದರಿ ನೇಕಾರರು ನಾವು ನೇಕಾರರು ಅನ್ನೋ ಒಂದು ಸ್ವಾಭಿಮಾನದ ಗೀತೆಯನ್ನು ಹಾಡಿದೆ. ಬಹುಶಃ 20 ವರ್ಷದ ಕೆಳಗೆ 5 ವರ್ಷದ ಕೆಳಗೆ ಈ ರೀತಿಯ ಒಂದು ಹಾಡನ್ನು ಕೇಳಕ್ಕೆ ಸಾಧ್ಯ ಇದೆ. ಹಳ್ಳಿಯ ಜನ ಏನ್ ಕೆಲಸ ಮಾಡ್ತೀಯ ಅಂದ್ರೆ ಒಬ್ಬ ರೈತರು ಕೂಡ ನಾನೇನು ಕೆಲಸ ಮಾಡಲ್ಲ ಸರ್ ಅಂತಾರೆ. ನೇಕಾರರು ನಾವೇನು ಕೆಲಸ ಮಾಡಲ್ಲ ಸರ್, ಕುಂಬಾರಗಳಿಗೆ ಏನು ಕೆಲಸ ಮಾಡಲ್ಲ ಸರ್. ಅವರ ಉದ್ಯೋಗದ ಬಗ್ಗೆ ಅವರಿಗೆ ಒಂದು ಮುಖ್ಯವಾಗಿ ರೈತರ ಮಕ್ಕಳನ್ನು ನಾನು ನೋಡ್ತೀನಿ, ಏನ್ ಕೆಲಸ ಮಾಡ್ತೀಯ ಅಂದ್ರೆ ಏನು ಮಾಡಲ್ಲ, ಏನಾದರೂ ಮಾಡೋದು ಅಂತಂದ್ರೆ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದು, ಸರ್ಕಾರದಲ್ಲಿ ಕೆಲಸ ಮಾಡೋದಷ್ಟೇ ಕೆಲಸ ಅನ್ನೋ ಬಂದಿರುವಾಗ ಸ್ವಯಂ ಶ್ರಮದಿಂದ ಸ್ವಯಂ ಬೆವರು ಸೂಸಿ ಮಾಡುವಂಥ ಕೆಲಸಗಳು ಯಾವುದೂ ಕೆಲಸ ಅಲ್ಲ ಅನ್ನೋ ಮಟ್ಟಕ್ಕೆ ಒಂದು ವ್ಯವಸ್ಥೆಯನ್ನು ತಂದಿಟ್ಟಿರುವಾಗ ಈ ನನ್ನ ಸಹೋದರಿ ನೇಕಾರರು ಮತ್ತು ನಾವು ನೇಕಾರರು ಒಂದು ಸ್ವಾಭಿಮಾನದ ಗೀತೆಯನ್ನು ಹೇಳಿದ್ದಕ್ಕೆ ನನಗೆ ಬಹಳ ಬಹಳ ಸಂತೋಷ. ಮತ್ತೆ ಮತ್ತೊಮ್ಮೆ ಗದಿಗೆ ಪ್ರಶ್ನೆಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಬೇಕಾಗಿದೆ. ಕೈಮಗ್ಗ ಈ ದೇಶದಲ್ಲಿ ಕೃಷಿಯ ನಂತರ ತುಂಬಾ ಜನಕ್ಕೆ ಉದ್ಯೋಗ ಕೊಟ್ಟಿರುವಂತಹ ಉದ್ಯೋಗ ಕೈಮಗ್ಗ. ಎಲ್ಲಿ ಎಷ್ಟೊಂದು ವೈಶಿಷ್ಟ್ಯ ಆಯಿತು ಅಂದರೆ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಈ ಕಡೆ ಮಹಾರಾಷ್ಟ್ರದಿಂದ ಬೆಂಗಾಲವರೆಗೆ ಎಲ್ಲಿ ಹೋಗಿ ತರತರತರ ವಿವಿಧತೆಯಿಂದ ಕೂಡಿದಂತಹ ನೇಯನ್ನು ಹೊಂದಿದ್ದೇವೆ. ಒಂದೂರಿನ ಬಟ್ಟೆಗೆ ಇನ್ನೊಂದು ಊರಿನ ಬಟ್ಟೆಗೂ ಬಹಳ ನೋಡ್ತಿದ್ದಂಗೆ ರುಪಿ ಸೀರೆ ಇದೆ, ಬನಾರಸ್ ಸೀರೆ, ಕಾಂಚನದ ಸೀರೆ, ಎಷ್ಟು ತಮೇಕೋಟೆ ಪಂಚೆ, ಎಲ್ಲವರಿಗೂ ತನ್ನೇ ಆದಂಥ ಒಂದು ವಿಶಿಷ್ಟವಾದಂತಹ ಬಟ್ಟೆಯನ್ನು ನೇಯುವಂತಹ ಒಂದು ಸಂಪ್ರದಾಯ ಇತ್ತು. ಅಲ್ಲದೇ ಒಂದು ಕೌಶಲ್ಯ ತಾನೇ ತಾನಾಗಿ ಬಹಳ ಸಾವಯವವಾಗಿ ಅದು ಬೆಳೀತಾ ಬಂದಿತ್ತು. ಇದು ನೇಗೆ ಮಾಡಿದಂತಹ. ಮತ್ತೆ ಅಲ್ಲಿ ನೇಗಾರರಿಗೆಲ್ಲ ಒಂದು ಕ್ರಿಯೇಟಿವ್ ಆಗಿರಕ್ಕೆ ಅವಕಾಶ ಕೊಡ್ತದೆ. ಒಂದು ಬುಟ್ಟ ಹಾಕೋದಕ್ಕೆ, ಒಂದು ಬಾರ್ಡರ್ ಹಾಕೋದಕ್ಕೆ, ಬೇರೆ ಬೇರೆ ಡಿಸೈನ್ಗಳನ್ನು ಪ್ರಯತ್ನ ಮಾಡೋದಕ್ಕೆ, ಬರೀ ಬಟ್ಟೆನ ಗಿರಣಿ ಕಾರ್ಮಿಕರ ಥರ ಇವ್ರು ಯಾರು ನೇಯ್ತಾರೆ. ಒಂದೊಂದು ಸೀರೆ ನೇಯ್ದಾಗಲೂ ಅವ್ರಿಗೊಂದು ಆತ್ಮತೃಪ್ತಿ ಕಾಣ್ತು. ಇಷ್ಟೊಂದು ಬೇರೆ ಥರ ಬುಟ್ಟ ಹಾಕಿದ್ದೀನಿ, ಬೇರೆ ಥರ ಜಕಾರ್ಡ್ ಹಾಕಿ ಬಳಸಿದ್ದೀನಿ, ಬೇರೆ ಬೇರೆ ಬಣ್ಣಗಳನ್ನು ಬಳಸಿದ್ದೀನಿ. ಒಬ್ಬ ಬರೀ ನೇಕಾರ ನೇಕಾರ ಆಗ್ತದೆ, ಕ್ರಿಯೇಟಿವ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ಉಳ್ಕೊಳ್ಳೋದಕ್ಕೆ ನೇಯ್ಗೆ ಸಹಾಯ. ಇವತ್ತು ನೋಡಿ ಮಿಲ್ಲಿನ ಬಟ್ಟೆಗಳೆಲ್ಲ ತಡ 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 ಒಂದೇ ಥರ ಒಂದೇ ಥರ. ಅಲ್ಲಿ ನೇಕಾರನ್ನ ನಾವು ನೇಕಾರ ಅನ್ನಲ್ಲ, ಪವರ್ ರೂಮಲ್ಲಿ ಕೆಲಸ ಮಾಡೋದನ್ನ ನೇಕಾರ ಅನ್ನಲ್ಲ. ಅವನು ಒಬ್ಬ ಗಿರಣಿಕಾರ, ಮಿಲ್ ವರ್ಕರ್ ಆಗಿ ನಮ್ಮೆಲ್ಲ ಕೌಶಲ್ಯಗಳನ್ನು ಇಟ್ಕೊಂಡಿದ್ದವನ್ನೆಲ್ಲರನ್ನು ನಾವು ಒಂದು ಹಂತ ಕೆಳಗಿಳಿಸಿ ಅವ್ರನ್ನೆಲ್ಲರೂ ಗಿರಣಿ ಕಾರ್ಮಿಕರಾಗಿ ನಾವು ಇದೆಲ್ಲ ಕೈಮಗ್ಗಕ್ಕೆ ಬಹಳ ದೊಡ್ಡ ಇದೆಲ್ಲ. ಸ್ವತಂತ್ರ ಬಂದು 20-25 ವರ್ಷ ಆದರೂ ಕೂಡ ದೇಶದಲ್ಲಿ ಕೈಮಗ್ಗ ಉಸಿರಾಡ್ತಾ ಇತ್ತು, ಜನ ಕೈಮಗ್ಗದ ಬಟ್ಟೆಯನ್ನು ಬಳಸ್ತಾ ಇತ್ತು. ನಾನು ಹೇಳಿದಂಥ ಎಲ್ಲ ಭಿನ್ನತೆ ವಿಭಿನ್ನತೆ ಎಲ್ಲ ಕಡೆಗೂ ಇತ್ತು. 70ರ ದಶಕದಲ್ಲಿ ಅನಿಲ್ ಹೆಗಡೆಯವರು ಬಂದಿದ್ದೆ ಬಾಂಬೆಯಲ್ಲಿ ಬಹಳ ದೊಡ್ಡ ಗಿರಣಿ ಕಾರ್ಮಿಕರು ಏನು ಮುಷ್ಕರಗಳಂತ ಅವ್ರಿಗೊಬ್ಬ ದತ್ತಾ ಸಾಮಂತ ಅಂತ ಒಬ್ಬ ಲೀಡರ್ ಅಂತ. ದತ್ತಾ ಸಾಮಂತ್ ಎಷ್ಟು ದೊಡ್ಡ ಹೋರಾಟ ಮಾಡ್ದ ಅಂತಂದ್ರೆ ಗಿರಣಿ ಮಾಲೀಕರು ಸೋತು ಸುಣ್ಣ ಆಗಿ ತಮ್ಮ ಗಿರಣಿಗಳಿಗೆಲ್ಲ ಬೀಗ ಹಾಕಿ ಹೋಗಿ ಹಾಳಾಗೋಗಿ ನಮ್ಮ ಕೈಯಲ್ಲಿ ನಡ್ಸೋಕ್ಕಾಗಲ್ಲ ಅಂತೇಳಿ ಗಿರಣಿಗಳನ್ನೆಲ್ಲ ಮುಚ್ಚಿಬಿಟ್ಟು. ಆದರೆ ಸೋತಿದ್ಯಾರು ಅಂತಂದ್ರೆ ಮತ್ತೆ ಕಾರಣ ಆ ಗಿರಣಿ ಮಾಲೀಕರು ಎಷ್ಟೊಂದು ಖಿಲಾಡಿಗಳು ಜಾಣರು ಆಗಿದ್ರು ಅಂತಂದ್ರೆ ತಮ್ಮ ದೊಡ್ಡ ಗಿರಣಿಗಳನ್ನು ಬಿಚ್ಚಿ 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 ಚಿಕ್ಕ 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 ಲೂಮ್ಗಳಾಗಿ ಪವರ್ ಬಂಕ್ಗಳಾಗಿ ಒಂದೊಂದು ಮನೆಗೂ ಕೊಡ್ತಾ ಸಣ್ಣ ಸಣ್ಣ ದೊಡ್ಡ ಫ್ಯಾಕ್ಟ್ರಿ ಇದ್ದಲ್ಲ ಅಲ್ಲಿ ಒಂದು ಒಂದು ಮೆಷಿನ್ ಮಾಡಿ ಪವರ್ ಲೂಮ್ ಮಾಡಿ ಬೇರೆ 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 ಮನೆಗಳಲ್ಲಿ ಇಟ್ಕೊಂಡು ನೀವೇ ಬಿಟ್ಟು ನಾವು ಬಟ್ಟೆ ಕೊಡಿ ಅಂತ ಹೇಳಿ ನೇಕಾರರಲ್ಲಿ ಅಥವಾ
ಗಿರಣಿ ಕಾರ್ಮಿಕರಲ್ಲಿ ಇದ್ದಂತ ಒಗ್ಗಟ್ಟನ್ನ ಮುರಿದು ಅವರೆಲ್ಲರೂ ಮನೆ ಮಾಡಿ ನಮ್ಗೆ ಸಪ್ಲೈ ಮಾಡ್ರಪ್ಪ ಅನ್ನೋ ಮಟ್ಟಕ್ಕೆ ತಂದರು. ಇದರಿಂದ ಇಡೀ ಮಹಾರಾಷ್ಟ್ರ ಈಚಲು ಕರೆದು ಸುತ್ತಲು ನಮ್ಮ ಬೆಳಗಾವಿ ಇಲ್ಲೆಲ್ಲ ಮನೆಗಳಲ್ಲಿ ಪವರ್ ರೂಮ್ಗಳು ಪರೀಕ್ಷೆ. ಈ ಪವರ್ ರೂಮ್ಗಳು ನಮ್ಮ ನೇಕಾರ ದಿನ 7-8 ಮೀಟರ್ ನೇಯ್ತಾ ಇದ್ರೆ ಅವು 25-30-40 ಮೀಟರ್ ನೇಯ್ಕ್ಷೆ. ನಮ್ಮ ನೇಕಾರಿಗೆ ಅಷ್ಟು ದೂರದೃಷ್ಟಿ ಇರಲ್ಲ, ಬಹಳ ಸುಲಭ ಅನ್ಸಕ್ಷೆ. ಗೊತ್ತಿಲ್ಲದಂಗೆ ಎಲ್ಲರೂ ಪವರ್ ರೂಮ್ಗೆ ಶಿಫ್ಟ್ ಆಗ್ತಾ ಬರ್ತದೆ. ಇದು ಒಂದು ರೀತಿಯಲ್ಲಿ ನೇಕಾರಿಕೆಯ ಅವನತಿ ಶಿಫ್ಟ್ ಎಲ್ಲ ಪವರ್ ರೂಮ್ಗಳು ಬರ್ತವೆ. ಈ ಪವರ್ ಮಾಡಿ ಕೆಲವು ವಿಷಯಗಳು ಬಹಳ ಸೆನ್ಸಿಬಲ್ ಆದಂತ ಹಿಂಸೆ. ಅವಾಗ ಹ್ಯಾಂಡ್ಲೂಮ್ ರಿಸರ್ವೇಷನ್ ಆಕ್ಟ್ ನೋಡ್ರಪ್ಪ, ಪವರ್ ರೂಮ್ ಬರ್ತಿದೆ, ಈ ದೇಶಕ್ಕೆ ಜನಕ್ಕೆ ಬಟ್ಟೆ ಒದಗಿಸಕ್ಕಾಗಲ್ಲ ಅಂತ ಹೇಳ್ತೀರ ಹಳಗು. ಆದರೆ ಬಣ್ಣ ಹಾಕಿರೋ ಬಟ್ಟೆಯನ್ನ ಕೈಮಗ್ಗೆ ಕೊಡಿಸಿ, ಸೀರೆಯನ್ನ ಕೈಮಗ್ಗೆ ಕೊಡಿಸಿ, ಟಾವೆಲ್ಗಳನ್ನ ಕೈಮಗ್ಗೆ ಕೊಡಿಸಿ. ಇವು ಪ್ಲೇನ್ ಬಟ್ಟೆ ಏನಿದೆ, ನಾನು ಇವರು ಹಾಕೊಂಡಿರುವಂಥ ಶರ್ಟ್ ಇದೆ, ಬಿಳಿ ಬಟ್ಟೆ ಏನಿದೆ, ಒಂದೇ ಪ್ಲೇನ್ ಬರ್ತಲ್ಲ ಬಟ್ಟೆ, ಅದನ್ನೆಲ್ಲ ಪವರ್ ರೂಮಲ್ಲಿ ಕೊಟ್ಟಪ್ಪ. ಎಲ್ಲಿ ಡಿಸೈನ್ ಚಾನ್ಸಸ್ ಇದೆ, ಎಲ್ಲಿ ಕೈ ನೂಲಿ ಬಣ್ಣ ಹಾಕಿಬಿಟ್ರೆ ಅದನ್ನು ಹ್ಯಾಂಡ್ಲೂಮ್ಗೆ ರಿಸರ್ವ್ ಮಾಡಿ ಅನ್ನೋ ಒಂದು ಕಾನೂನನ್ನು ತಂದು. ಆದರೆ ಈ ಪವರ್ ರೂಮ್ಗಳು ಆಗಲೇ ಬಂಡವಾಳಶಾಹಿಗಳ ಕೆಲಸ. ಯಾರು ಕೇಳ್ತಾರೆ ಕಾನೂನು ದೇಶದಲ್ಲಿ ಹ್ಯಾಂಡ್ಲೂಮ್ ಅಂತ ಹೇಳಿ ಪವರ್ ರೂಮನ್ನು ಮಾಡೋಕ್ಕೆ, ಖಾದಿ ಅಂತ ಹೇಳಿ ಪವರ್ ರೂಮನ್ನು ಮಾಡೋಕ್ಕೆ. ಹೀಗೆ ನಿಧಾನಕ್ಕೆ ಖಾದಿ ಮತ್ತು ಕೈಮಗ್ಗಗಳು 1990 ಹೊತ್ತಿಗೆ ಇನ್ನು ಮುಗೀತು, ಇದನ್ನು ಸಾಧ್ಯ ಇಲ್ಲ ಅನ್ನೋಬಿಟ್ಟು. ಇನ್ನೇಗೆ ನಿಲ್ಲೋದಕ್ಕೆ ನಾನು 4 ಜನನ್ನ ಮುಖ್ಯವಾಗಿ ಕಾರಣ ಅಂತ ಹೇಳ್ತೀನಿ. ಒಂದು ಮೊದಲನೇ ಶತ್ರು ಅಂತಂದ್ರೆ ಸರ್ಕಾರ. ಸರ್ಕಾರನೇ ಖಾದಿ ಮತ್ತೆ ಕೈಮಗ್ಗವನ್ನ ಕೊಂದಿದ್ದು ಸರ್ಕಾರನೇ. ಖಾದಿ ಆಯೋಗ, ಖಾದಿ ಮಂಡಳಿ, ಹ್ಯಾಂಡ್ಲೂಮ್ ಬೋರ್ಡ್ಗಳಲ್ಲಿ ಖಾದಿ ಮತ್ತೆ ನೇಗಿಯನ್ನು ಕೊಲ್ತಾ ಬಂತು ವ್ಯವಸ್ಥಿತವಾಗಿ. ಈ ಕಡೆ ಮಗುವನ್ನು ತೂಗೋದು, ಮಗುವನ್ನು ಚೆಲ್ಲೋದು, ಮಗುವನ್ನು ತೂಗೊಂಡು ಸಬ್ಸಿಡಿ ಕೊಟ್ಟಂಗೆ ಮಾಡೋದು, ಅದೇ ಬಟ್ಟೆ ಪವರ್ ರೂಮಿಂದ ನೆಕ್ಸ್ಟ್ ಅವರು ಕೊಡೋದು. ಇವರು ಈ ಸರ್ಕಾರ ಬಂದ್ಮೇಲಂತೂ ಖಾದಿ ಮತ್ತೆ ಮಿಲ್ ಮತ್ತೆ ಹ್ಯಾಂಡ್ಲೂಮ್ ಬಟ್ಟೆಗಳ ಮೇಲೆ GST ಒಂದು 1,000 ರೂಪಾಯಿ ಒಳಗೆ ಬಟ್ಟೆ ಬೆಲೆ ಇದ್ರೆ 5 ರೂಪಾಯಿ ನಿಮ್ಮ ತೊಗೊಳ್ತೀರ GST? ಮತ್ತೆ GST ಹಿಡಿತಾ ಇದ್ದೀರಿ ನೀವು? GST ನೀವು ಹಿಡ್ತೀರಲ್ಲ. 1,000 ರೂಪಾಯಿಗಿಂತ ವಸ್ತುವಿನ ಬೆಲೆ ಆದ 12 ರೂಪಾಯಿ GST ಅನ್ನ. ನೇಕಾರಿಕೆ ಬಡವರು ಮಾಡ್ತಾ ಇರೋ ಕೆಲಸಕ್ಕೆ GST ಅನ್ನ ಹಾಕಿದೆ ಈ ಸರ್. ಖಾದಿ ಬಟ್ಟೆ ಮುಂಚೆನೇ ದುಬಾರಿ ದುಬಾರಿ. ಯಾಕೆ ಖಾದಿ ಬಟ್ಟೆ ದುಬಾರಿ ಆಗಿದೆ? ಎಲ್ಲ ಕೈಯಿಂದ ದುಬಾರಿ, ಜನರ ಕೈಯಿಂದ ಮಾಡಿದ್ದಾರೆ, ಶ್ರಮ. ಒಂದಿಷ್ಟು ಸರ್ಕಾರಕ್ಕೆ ವಿವೇಚನೆ ಇಲ್ಲದೆ, ಒಂದು ಮನಸ್ಸಿಲ್ಲದಂತ ಒಂದು ಸರ್ಕಾರ 5-12% GST ಜನಸಾಮಾನ್ಯರು ತಾವು ಬದುಕೋದಿಕ್ಕೆ ಮಾಡಿದ ಲಾಭಕ್ಕೋಸ್ಕರ ಮಾಡಿಲ್ಲ. ಸಂಜೀವಣ್ಣ ಅವ್ರು ಯಾವತ್ತೂ ಲಾಭಕ್ಕೆ ಬಟ್ಟೆ ನೀಡಿಲ್ಲ, ತಮ್ಮ ಹೊಟ್ಟೆ ಪಾಡಿಗೋಸ್ಕರ ನೀಡಿದ್ದಾರೆ ಅಷ್ಟೇ. ತಮ್ಮ ಹೊಟ್ಟೆ ಪಾಡಿಗೆ ಮಾಡಿದಂತ ಬಟ್ಟೆಗೂ ನೀವು 12% GST ಕೊಡಿ ಅನ್ನೋ ಮಟ್ಟಕ್ಕೆ ಮುಂಚೆನೇ ಜನ ಕೊಳ್ಳೋದಿಕ್ಕೆ ಹೆಂಜರಿಕಿದ್ದವರಿಗೆ 12% ನೀವು 1,000 ರೂಪಾಯಿ ಬಟ್ಟೆ ತೊಗೊಂಡ್ರೆ 120 ರೂಪಾಯಿ ನೀವು GST ತೊಗೊಳ್ಳಿ. ಕೆಲವು ಸೊಸೈಟಿಗಳು ಬಹಳ ಚೆನ್ನಾಗಿರ್ಬೋದು, ನಾನು ದೇಶದಾದ್ಯಂತ ನೋಡಿದ್ದೀನಿ, ಹೆಚ್ಚಿನ ಸೊಸೈಟಿಗಳು ಇವತ್ತು ಪೇಪರ್ ಸೊಸೈಟಿಗಳಾಗಿವೆ. ಬರೀ ದಾಖಲೆಗಳಲ್ಲಿ ಸೊಸೈಟಿ ಇದೆ ಅನ್ನೋದು ನೇಕಾರರ ಒಟ್ಟಿಗೆ ಕೆಲಸವೇ ಮಾಡ್ತಾರೆ. ನೇಕಾರರೇ ಆಗಿದೆ, ಯಾರು ಹೊಸದಾಗಿ ಬಂದು ಏನಾದರೂ ಮಾಡೋಣ ಅಂತಂದ್ರೆ ನೇಕಾರರಲ್ಲಿ ಎಷ್ಟೊಂದು ಮಡಿವಂತಿಕೆ ಇದೆ ಅಂತಂದ್ರೆ ಹೊಸದಕ್ಕೆ ಯಾವುದಕ್ಕೂ ತೆರೆದುಕೊಳ್ಳಕ್ಕೆ ತಯಾರಿ ಇಲ್ಲ. ಹೊಸದು ಏನಾದ್ರು ಹಚ್ಚಿ ಹಿಂಗೆ ಹಿಂಗಾಕೋಬಂದು ಹಿಂಗಾಗ್ತಿದಾರ, ಇದಿದೆ ಬೇರೆ ದಾರ ಬೇರೆ ದಾರ ನಮ್ಮ ಕೈಲಾಗಲ್ಲ ಸರ್, ನಾನು ಮಾಡ್ತೀರ ಹಿಂಗೆ, ನಿಮಗಾದರೆ ಮಾಡಿಸ್ಕೊಡಿ, ಇಲ್ಲ ನಾನು ಮಾಡೋದು. ಕೆಲಸ ಶುರು ಮಾಡೋಕ್ಕೆ ಮುಂಚೆನೆ ನಿಮ್ಮದೆ ನೀವೇ ತುಂಬ ಜನ ಡಿಸೈನರ್ಸ್ ಮಮತಂತ ಪ್ರಪಂಚ ದೇಶ ತುಂಬ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಎಲ್ರಿಗೂ ಸಮಸ್ಯೆ ಇದೆ. ನೇಕಾರ ಜೊತೆ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಸರ್, ಅವ್ರನ್ನ ಒಪ್ಸೋಕ್ಕಾಗಲ್ಲ ಸರ್. ಪ್ರಾಮಾಣಿಕವಾಗಿ ಬಂದ ಜೊತೆ ಕೆಲಸ ಮಾಡ್ತೀವಿ ಅಂದರೆ ಶುರು ಮಾಡುವಾಗಲೇ ಅನುಮಾನದಿಂದಲೇ ಶುರು. ಹೊಸದು ಏನಾದರೂ ಒಂಚೂರು ವಿನ್ಯಾಸ ರೀ, 2 ದಾರ ತೊಗೊಂಡಿದ್ವಿ, ಹಿಂಗೆ 2 ದಾರ ಬಣ್ಣ ತಾಕಿರಿ, ಬಾರ್ಡರ್ ಸ್ವಲ್ಪ ಬೇರೆ ಬಣ್ಣ ಹಾಕ್ರಿ, ನಾನು ಮಾಡೋದೇ ಹಿಂಗೆ ಬೇಕಾಗ್ತದೆ ಸಾಕು. ಬಿಡಿತನ ಒಂದು ಮಡಿವಂತಿಕೆ ಇಲ್ಲ. ನೀ
ನೇಕಾರಿಕೆಯಲ್ಲಿ ಹೊಸ ವಿನ್ಯಾಸಗಳು ಹೊಸ ದೃಷ್ಟಿ ಬರೆದಂಗೆ ಮಾಡಿರೋರಲ್ಲಿ ನೇಕಾರರ ಪಾತ್ರಗಳು ಗ್ರಾಹಕರಿಗೆ ಇವತ್ತು ಎಷ್ಟು ಕೆಟ್ಟೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೋ ಅಷ್ಟು ಕಮ್ಮಿ ಬೆಲೆ ಕೊಡ್ತೀವಿ ಸರ್. ಇದರ ಮೇಲೆ ನೇಕಾರದ ರಕ್ತ ಬಿದ್ದಿದೆ, ಇದಕ್ಕೆ ಒಂದು 20% ಡಿಸ್ಕೌಂಟ್ ಕೊಡ್ತಿದ್ದೇನೆ, ಮುಂಚೆ ಅದನ್ನೇ ಕೊಟ್ಬಿಡಿ ಪರವಾಗಿಲ್ಲ. ನೇಕಾರದ ರಕ್ತ ಅದ್ರ ಮೇಲೆ ಯಾಕೆ ಬಿತ್ತು ಅನ್ನೋ ಪ್ರಶ್ನೆ ಮಾಡಂತ ಅಷ್ಟೊಂದು ಕಠೋರ ಹೃದಯಗಳು ನಮ್ಮ ನೇಕ ನಮ್ಮ ಗ್ರಾಹಕರಾಗಿ. ಅವ್ರಿಗೆ ಒಂದು ಬಟ್ಟೆ ಬಂತು ಅಂದ್ರೆ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಉತ್ಪತ್ತಿ ಮಾಡಿದ್ರು, ನಿಜವಾಗಿ ಉತ್ಪತ್ತಿ ಮಾಡಿದಂತ ನ್ಯಾಯವಾದ ಬೆಲೆ ನೋಡ್ತಿದ್ಯಾ, ಇದು ಯಾವುದನ್ನು ನೋಡಿ ಟ್ಯಾಗ್ ಪ್ರೈಸ್ ಟ್ಯಾಗ್ ನೋಡಿ ಹೋಗಿ ಇನ್ನೆಲ್ಲಿಗೂ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತದೆ. ಮಾಲ್ಗೆ ಹೋಗಿ ಹೇಳ್ದೆ ಕೇಳಿದ ಅವ್ರು ಏನು ರೇಟೇ ಕೇಳಲ್ಲ, ಫಸ್ಟ್ ತಗೊಂಡ್ಬಿಟ್ಟು ಅವ್ನು ಎಷ್ಟೇ ಟೈಮ್ಗೆ ಸ್ವೈಪ್ ಮಾಡಿಬಿಡ್ತಾರೆ ಅದರ ಟಕ್ ಅಂತ ಮೊಬೈಲ್ ಹಿಡಿತಾ ಇರ್ತಾರೆ. ನಮ್ಮ ಖಾದಿ ಬಟ್ಟೆಗೆ ಬಂದಾಗ ಕೈ ಮಗಲ್ ಬಟ್ಟೆ ಫಸ್ಟ್ ಟ್ಯಾಗ್ ಮಾಡ್ತಾರೆ, ಇನ್ನೆಲ್ಲೋ ಖಾದಿ ಸುಳ್ಳು ಖಾದಿ ಎಲ್ಲೋ ತಯಾರಾಗಿ ಆನ್ಲೈನಲ್ಲಿ 600 ರೂಪಾಯಿ ನಾನು ಖಾದಿ ಸೀರೆ ಕೊಡ್ತೀನಿ, ನನ್ನ ಖಾದಿ ಸೀರೆ 2 ವರ್ಷ ಅಥವಾ 3000 ರೂಪಾಯಿಗೆ ಒಂದು ಖಾದಿ ಸೀರೆ ಕೊಡೋಕ್ಕೆ ಆಗಲ್ಲ, 600 ರೂಪಾಯಿ ಖಾದಿ ಸೀರೆ ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, 600 ರೂಪಾಯಿ ಖಾದಿ ಸೀರೆ ಕೊಡುತ್ತೆ ಅಂತ ಹೇಳಿ ಖಾದಿ ಇವತ್ತು ದೇಶದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ 80% ಖಾದಿ ಬಟ್ಟೆ ಇದೆ, ನೈ ಕೈಮಗದಲ್ಲ ಖಾದಿ ಬಟ್ಟೆ ಇದೆ, ಸುಳ್ಳು ಖಾದಿ. ಕ್ಯಾನ್ಸರ್ ಪ್ರತಿ ವರ್ಷ 45%ಕ್ಕಿಂತ ಹೆಚ್ಚಿನ ಯುವಕರು ನಗರಗಳ ಕಡೆಗೆ ಹೋಗ್ತಾರೆ. More than 45% ಆಫ್ ಯಂಗ್ ಪೀಪಲ್ ಫ್ರಮ್ ರೂರಲ್ ಇಂಡಿಯಾ ಮೈಗ್ರೇಟಿಂಗ್ ಟು ಅರ್ಬನ್ ಸಿಟೀಸ್. 1973 ಬೆಂಗಳೂರಲ್ಲಿ ಸುಮಾರು 73% ಹಸಿರಿತ್ತಂತೆ. ಇವತ್ತು ಬೆಂಗಳೂರಿನ ಹಸಿರು ಎಷ್ಟಿದೆ ಗೊತ್ತಾ, 3% ಇದೆ. 73% ಉದ್ಯಾನ ನಗರಿ, ಏರ್ ಕಂಡೀಷನ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತಿದ್ದೇನೆ. ಬೆಂಗಳೂರಿನಲ್ಲಿ ಗ್ರೀನರಿ ಇವತ್ತು less than 3%, ಇಟ್ ವಾಸ್ 73% ಇನ್ 1973. 3% ಬಂದಿದೆ ಕ್ಲೈಮೇಟ್ ಚೇಂಜ್ ಅಂತ. ಈಗ ಕಲಿಕೇಟಷ್ಟು ಏನು ಪ್ರಯೋಗ ಇದೆ ಅಥವಾ ಮೇಲ್ಕೋಟೆ ಇದೆ, ಇವೆಲ್ಲ ನಾವು ಬಟ್ಟೆ ಉತ್ಪತ್ತಿ ಮಾಡ್ತಾ ಇದೀವಲ್ಲ, ನಮ್ಮ ಅಲ್ಟಿಮೇಟ್ ಏನು ಬಟ್ಟೆ ಅಲ್ಲ, ಬಟ್ಟೆ ಇಡೀ ಪ್ರೋಸೆಸ್ಸಲ್ಲಿ ಒಂದು ಉಪ ಉತ್ಪನ್ನವಾಗಿ ಬರುತ್ತೆ, ಬೈ ಪ್ರಾಡಕ್ಟ್ ಬಟ್ಟೆಯ ಬರುತ್ತೆ. ನಮ್ಮ ಇಡೀ ಉದ್ದೇಶ ಉತ್ತಮ ಮನುಷ್ಯರನ್ನು ನಿರ್ಮಾಣ ಮಾಡುತ್ತೆ. ಇವತ್ತು ದೊಡ್ಡ ಕೊರತೆ ಅಂತಂದರೆ ಉತ್ತಮ ಮನುಷ್ಯ ಹೃದಯ ಇರತಕ್ಕಂಥ ಮನುಷ್ಯರೇ ಇಲ್ಲದಂಥ ಒಂದು ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೀವಿ. ಇಡೀ ನೇಗೆಯ ಉದ್ದೇಶ ಏನಿದೆ, ಗಾಂಧಿಯವರು ಹೇಳಿದ್ದೇನೆ, ನೀವು ನೂಲಿರಿ ಅರಿತು ನೂಲಿರಿ, ಬರೀ ಬಟ್ಟೆ ಮಾಡೋದಕ್ಕೆ ಸಿಕ್ಕಾಕೊಂಡ್ರೆ ನಮ್ಮ ನೇಕಾರು ಹೊಸದಾಗಿ ಆ ಯುವತಿಯರೇನಿದ್ದಾರೆ, ಬರೀ ಬಟ್ಟೆಗೆ ಅಷ್ಟೇ ನಾನು ನೇಗೆ ಮಾಡಿ ಆ ಹಣವನ್ನು ನಾನು ಮತ್ತೆ ಮೊಬೈಲ್ ತಗೊಳ್ಳೋಕ್ಕೆ ಬಳಸ್ತೀನಿ ಅಂತಂದರೆ ನೀವು ನೇಗೆ ಬಿಟ್ಟು ಬಿಡೋದೇ ವಾಸಿ. ಇಲ್ಲಿ ನೇಗೆ ಮಾಡಿ ನಿಮ್ಮ ಮೊಬೈಲಿಗೆ ರೀಲ್ಗಳು ಬಿಡೋದಾದರೆ ಖಂಡಿತ ಅನುಕೂಲಿತ್ತು. ಬದನೆಕಾಯಿ ತಿನ್ನಕ್ಕೆ ಪುರಾಣ ಓದಕ್ಕೆ ಕನ್ನಡದಲ್ಲಿ ಗಾದೆ ಏನಿದೆ ದಯಮಾಡಿ ಇದನ್ನೆಲ್ಲ ಬಿಡ್ತಾ ಉತ್ತಮ ಮನುಷ್ಯರು ಉತ್ತಮ ನಾಗರಿಕರಾಗೋ ಕಡೆಗೆ ಹಂತದಲ್ಲಿ ಖಾದಿ ಬಟ್ಟೆ ಕೈಮಗದ ಬಟ್ಟೆ ಒಂದು ಬೈ ಪ್ರಾಡಕ್ಟ್ ಆಗಿ ಬಂದಿದೆ. ಮತ್ತು ಅವರ್ ಪ್ರೈಮರಿ ಆಬ್ಜೆಕ್ಟಿವ್ ಇಸ್ ಟು ಕ್ರಿಯೇಟ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್. ಅದಾ